ಎಲ್ಲ ಆಗಿದ್ ನಿನ್ನಿಂದನೇ ಈಗ ನೋಡು ಶ್ರಾವಣಿ ಅವರ ಬ್ಯಾಗ್ ಇಲ್ಲ ಉಳ್ಕೊಂಡಂಗ ಆಯ್ತು ಅಬ್ಬಿ ತಗೊಂಡ ಹೋಗಿ ಇಡಕ್ಕೆ ಹೇಳಿದ್ದು ನಿನಗೆ ನೀನು ನನ್ನ ಜೊತೆ ಈ ತರ ಜಗಳ ಆಡ್ಕೊಂಡು ನಿಂತ್ಕೊಂಡ್ರೆ ಹೀಗೆ ಆಗೋದು ಜಗಳ ಸ್ಟಾರ್ಟ್ ಮಾಡಿದ್ದು ನೀನು ಶುರು ಮಾಡಿದ್ದು ನೀನು 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 ನನ್ನಿಂದ ಅಲ್ಲ ಏ ಹೋಗೆ ತನ್ವಿ ಮಾನ್ವಿ ಏನಮ್ಮ ಇದು ಯಾಕೆ ಈಗ ಜಗಳ ಆಡ್ತಾ ಇದ್ದೀರಾ ಏನಾಯ್ತು ಒಂದೇ ಆತ್ಮ ಎರಡು ದೇಹ ಇದ್ದಾಗ ನೀವು ಏನಾಯ್ತು ಯಾಕೆ ಜಗಳ ಆಡ್ತಾ ಇದ್ದೀರಾ ನೋಡಿ ದೊಡ್ಡಮ್ಮ ಅಬ್ಬಿ ಬ್ಯಾಗ್ ತಗೊಂಡೋಗಿ ತನ್ವಿಗೆ ಕಾರ್ ಹತ್ರ ಇಡೋದು ಕೇಳಿದ್ದ ಇವಳು ನನ್ನತ್ರ ವಾದ ಮಾಡ್ಕೊಂಡು ಇಲ್ಲೇ ನಿಂತಿದ್ದಾಳೆ ಅವರು ಮರ್ತ್ಬಿಟ್ಟು ಹೋಗಿದ್ದಾರೆ ಶ್ರಾವಣಿ ಬಟ್ಟೆ ಎಲ್ಲ ಇವಾಗ ಇಲ್ಲೇ ಉಳ್ಕೊಂಡಿದೆ ಬ್ಯಾಗ್ ತರದು ಕೇಳಿದ್ರ ಅಂದ್ರೆ ಅವರಿಬ್ರು ಇವತ್ತು ಹೊರಗೆ ಎಲ್ಲಾರು ಉಳ್ಕೊತಾ ಇದ್ದಾರಾ ಯಾವ ರೆಸಾರ್ಟ್ ಗೆ ಹೋಗಿದ್ದಾರೆ ರೆಸಾರ್ಟ್ ಗಲ್ಲ ದೊಡ್ಡಪ್ಪ ಬಂಗ್ಲೆಗೆ ಬಂಗ್ಲೆ ಯಾವ ಬಂಗ್ಲೆ ನಮ್ಮ ಹಳೆ ಬಂಗ್ಲೆ ಇತ್ತಲ್ಲ ಅದು ಅಯ್ಯೋ ಕರ್ಮ ನಮಗೆ ಹೇಳಿದ ಕೇಳಿ ಅದೇಕ ಹೋಗ್ತಾರೆ ಈಗ ಏನಾಯ್ತು ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ಹೋಗ್ ಬರ್ಲಿ ಬಿಡಿ ಆ ಬಿಡ ಅಮ್ಮ ನೀನು ಯಾವ ಡೇ ಆದ್ರೆ ಏನಂತೆ ಫೋನ್ ಮಾಡಿ ಹೇಳು ವಾಪಸ್ ಬರೋದಕ್ಕೆ ಹೋಗ್ಲಿ ಬಿಡಿ ದೊಡ್ಡಪ್ಪ ಶ್ರಾವಣಿ ಅವರಿಗೆ ಆ ಬಂಗ್ಲೆ ನೋಡಿದಾಗ ಆಗುತ್ತೆ ಅವಳು ನೋಡಿ ಏನಾಗಬೇಕಾಗಿದೆ ಅವರು ಏನು ನೋಡಬಹುದು ಅದನ್ನ ನೋಡಿದ್ರೆ ಕಷ್ಟ ಆಗುತ್ತೆ ಏನು ದೊಡ್ಡಪ್ಪ ಅಯ್ಯೋ ಏನಿಲ್ಲಮ್ಮ ಮೊದಲು ಬರೋದು ಕೇಳೋ ಒಂದ ದಿನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಲಿ ಬಿಡಿ ಆ ಪಾಳ್ ಬಿದ್ದಿರೋ ಬಂಗ್ಲೆಯಲ್ಲಿ ಏನು ಟೈಮ್ ಸ್ಪೆಂಡ್ ಮಾಡ್ತಾರೆ ಅದು ಮೊದಲೇ ಡೇಂಜರಸ್ ಪ್ಲೇಸ್ ಬರೋದು ಕೇಳೋ ಡೇಂಜರಸ್ ಆ ಹೇಗೆ ಅದು ಕಲ್ಯಾಣ್ ಅಭಿ ಅಪ್ಪ ಅಮ್ಮ ಬಾಳಿದ ಮನೆ ಅದು ಡೇಂಜರಸ್ ಹೇಗಾಗುತ್ತೆ ಯಾಕೆ ಸುಮ್ಮನೆ ಏನೇನೋ ಹೇಳ್ಬಿಟ್ಟು ಪಾಪ ಮಕ್ಕಳನ್ನ ಹೆದರಿಸ್ತಾ ಇದ್ದೀರಾ ತನ್ವಿ ಮಾನ್ವಿ ಅದೇನಿಲ್ಲ ಪುಟ್ಟ ಅದು ತುಂಬಾ ಹಳೆ ಮನೆ ಅಲ್ವಾ ಯಾವ ಕಂಡೀಷನ್ ಅಲ್ಲಿ ಇದೆಯೋ ಏನೋ ಇವರಿಬ್ರು ಹೋದ್ರೆ ಅವರಿಗೆ ತೊಂದರೆ ಆಗಬಹುದು ಚೆನ್ನಾಗಿರಲ್ಲ ಅಲ್ವಾ ಅದು ಅಲ್ಲದೆ ಅವರ ಬಟ್ಟೆಗಳನ್ನು ಬೇರೆ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತಿದ್ದೀರಾ ಅದಕ್ಕೆ ಅವರಿಗೆ ಫೋನ್ ಮಾಡಿ ವಾಪಸ್ ಬರೋದಕ್ಕೆ ಹೇಳ್ಬಿಡಿ ಸರಿ ಸರಿ ದೊಡ್ಡಮ್ಮ ಶ್ರಾವಣಿ ಅವರೇ ಎಲ್ಲಿದ್ದೀರಾ ಆಲ್ಮೋಸ್ಟ್ ಬೆಂಗಳೂರಿಂದ ಹೊರಗಡೆ ಬಂದ್ವಿ ತನ್ವಿ ಯಾಕೆ ಸಾರಿ ಸಾರಿನಾ ಯಾಕೆ ಅದು ಅಬ್ಬಿ ನಿಮ್ಮ ಲಗೇಜ್ನ ತಗೋಬಂದು ಕಾರ್ ಹತ್ರ ಇಡೋದಕ್ಕೆ ಹೇಳಿದ ಬಟ್ ನಾನು ಮಾನ್ವಿ ಮಾತಾಡ್ಕೊಂಡು ಮರ್ತ್ಬಿಟ್ವಿ ನಿಮ್ಮ ಲಗೇಜ್ ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ ಏನಿದು ಲುಕ್ ಹಿಂಗಿದೆ ಹೌದಾ ಹೋಗ್ಲಿ ಬಿಡು ಪರವಾಗಿಲ್ಲ ಅಬ್ಬಿ ಕಾರ್ ನಿಲ್ಸು ಯಾಕೆ ನಿಲ್ಸು ಅಂತ ಹೇಳಿದೆ ತಾನೆ ಸರಿ ಏನಾಯ್ ಶ್ರಾವಣಿ ಯಾಕೆ ಇಳಿತಾ ಇದೀಯ ಡಿಕ್ಕಿ ಓಪನ್ ಮಾಡು ಡಿಕ್ಕಿನಾ ಈಗ್ಲ ಯಾಕೆ ಮಾಡು ಅಂದೆ ತಾನೆ ಜಾಗ ಇಷ್ಟೆಲ್ಲ ಇಲ್ಲಿ ಒಳಗಿರ್ಬೇಕಾದ್ರೆ ಇವಳಿಗೆ ಡಿಕ್ಕಿಲ್ ಕೂರ ಆಸೆ ಆಯ್ತಾ ಹೇಗೆ ಅಬಿ ಅಬಿ ಬಾ ಇಲ್ಲಿ ಶ್ರಾವಣಿ ಇವತ್ತು ಚೆನ್ನಾಗೇ ಇದ್ಲಲ್ಲ ಜ್ವರ ಬಂದಿಲ್ಲ ಏನಿಲ್ಲ ಇದಕ್ಕಿದ್ದಾಗ ಯಾಕೆ ಹೀಗಾಡ್ತಿದ್ದಾಳೆ ಗುರು ಅಂತಿದ್ದಾಳಲ್ಲ
ಪ್ರಶ್ನೆ ಮಾಡ್ಬೇಡ ಅಭಿ, ತಗೊಂಡು ಹೋಗಿಡು ಅಂತ ಹೇಳಿದ್ದ ಅಲ್ವಾ. ನನ್ ಬ್ಯಾಗ್ ಎಲ್ಲಿ? ಅಯ್ಯೋ, ಅದು ಒಂದ್ ಕಾಲ್ ಬಂದಿತ್ತು, ನನ್ ಬ್ಯಾಗ್ ತಂದಿಟ್ಟೆ. ಹಾಗಾದ್ರೆ ನಿನ್ ಬ್ಯಾಗು? ನನ್ ಬ್ಯಾಗ್ನ ಮನೇಲಿ ಬಿಟ್ಬಿಟ್ಟು ಬಂದಿದ್ಯಾ? ನಾನ್ ಬಿಟ್ಟು ಬಂದಿಲ್ಲ ಶ್ರಾವಣಿ, ನಾನು ತನ್ವಿಗೆ ಹೇಳಿದ್ದೆ, ಅವಳು ಇಟ್ಟಿಲ್ಲ ಅಷ್ಟೇ. ವಾ ವಾ ವಾ, ಏನ್ ನಾಟಕ ಮಾಡ್ತಿದ್ಯಾ ನೋಡು. ನಿನ್ ನಾಟಕಕ್ಕೆ ಪಾಪ ತನ್ವಿನ ಯಾಕೆ ಇಳಿತಾ ಇದ್ಯಾ? ಸ್ವಾಮಿ ಶ್ರಾವಣಿ, ನಾನು ಅವಳಿಗೆ ಹೇಳಿದ್ದೆ, ಆದ್ರೆ ಅವಳು ತಂದ್ಕೊಟ್ಟಿಲ್ಲ. ಆಯ್ತು, ಅವಳು ತಂದ್ಕೊಟ್ಟಿಲ್ಲ, ಸರಿ, ನೀನೆ ತಂದಿಡ್ಬೋದಿತ್ತಲ್ವಾ? ಅಥವಾ ನಾನು ಕಾರಲ್ಲಿ ಕೂತಾಗಾದ್ರೂ ಹೇಳ್ಬೋದಿತ್ತಲ್ವಾ? ಅದು ನಾನು ಒಂದು ಫೋನ್ ಕಾಲಲ್ಲಿದ್ದೆ, ಅದು ಅಲ್ಲದೆ ನಾವಿಬ್ರು ಹೊರಗೋಗ್ತಾ ಇರೋ ಎಕ್ಸೈಟ್ಮೆಂಟ್ ಇತ್ತಲ್ಲ, ಹಾಗಾಗಿ ಮರ್ತ್ಬಿಟ್ಟೆ. ಯಾವ ಎಕ್ಸೈಟ್ಮೆಂಟು? ನನಗೆ ಟಾರ್ಚರ್ ಕೊಡೋ ಎಕ್ಸೈಟ್ಮೆಂಟಾ? ಅಯ್ಯೋ ಇಲ್ಲ ಶ್ರಾವಣಿ, ಗಾಡ್ ಪ್ರಾಮಿಸ್. ಛೇ ಛೇ, ದೇವ್ನೆಲ್ಲ ಎಳಿಬೇಡ, ಶಾಪ ಕೊಟ್ಬಿಡ್ತಾನೆ. ಅನ್ಕೊಂಡೆ ಏನೋ ಸ್ಕೆಚ್ ಆಗ್ತಾ ಇದೆಯಾ ಅಂತ, ಈಗ ಗೊತ್ತಾಯ್ತು ಅದೇನು ಅಂತ. ಆದ್ರೆ ಈ ಚೀಪ್ ಗಿಮಿಕ್ ಎಲ್ಲ ಮಾಡ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಸಾರಿಗೊಂದ್ ಬೆಲೆ ಇದೆ, ಅದನ್ ಯಾಕೆ ಕಳಿತ್ಯ? ಅಯ್ಯೋ ದೇವ್ರೆ, ಅದಕ್ಕೆ ಹೇಳೋದು ಇಷ್ಟೆಲ್ಲ ಎಕ್ಸೈಟ್ ಆಗ್ಬಾರ್ದು ಅಂತ. ಯಾರು ಕಣ್ ಬಿತ್ತೋ ಏನೋ, ಇವಳನ್ನೀಗ ಹೇಗಪ್ಪ ಸಮಾಧಾನ ಮಾಡ್ಲಿ, ಹೇಗಪ್ಪ ಕರ್ಕೊಂಡು ಹೋಗ್ಲಿ? ಸಾರಿ ಶ್ರಾವಣಿ, ಹೋಗ್ತಾ ಒಂದು ವೇ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಆಯ್ತಾ? ಕಾರ್ ಸ್ಟಾರ್ಟ್ ಮಾಡಿ ಯೂ ಟರ್ನ್ ತಗೋ, ಮುಂದೆ ಆನ್ ದಿ ವೇ ಒಳ್ಳೊಳ್ಳೆ ಶಾಪ್ ಸಿಗುತ್ತೆ. ನೀನ್ ಈಗ ಉಟ್ಟಿರೋ ಸಾರಿಗಿಂತ ಇನ್ನು ಬೆಟರ್ ಸಾರಿ ಕೊಡ್ತೀನಿ. ಯೂ ಟರ್ನ್ ಮಾಡ್ಕೋ. ಮನೆಗ್ ನಡಿ. ಮನೆಗ? ಇಷ್ಟೊಂದೆಲ್ಲ ಆದ್ಮೇಲೆ ನಿನ್ ಜೊತೆ ಬರ್ತೀನಿ ಅಂತ ಹೇಗ್ ಅನ್ಕೊಂಡ್ಬಿಟ್ಟೆ? ಮನೆಗ್ ನಡಿ ಅಷ್ಟೇ. ಏನಾದ್ರೂ ಅಟ್ಟ ಮಾಡಿ ಕರ್ಕೊಂಡು ಹೋಗೋ ಪ್ಲಾನ್ ಅಲ್ಲಿ ಇದ್ರೆ ಇಲ್ಲೇ ಇಳ್ಕೊಂಡು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನಾನು ಕೇಳಿದ ವಿಷಯ ಸತ್ಯನಾ? ಶ್ರಾವಣಿ ಅಭಿ ನಮ್ಮ ಬಂಗ್ಲೂ ಹತ್ರ ಹೋಗಿದ್ದಾರಾ? ಹೋದ ಕೆಲಸ ಏನಾಯ್ತು? ಕೆಲಸ ಮುಗಿಸ್ದೆ ನಾನು ಯಾವತ್ತಾದರೂ ವಾಪಸ್ ಬಂದ್ದೇನಾ ಬಾಬಾ? ನೋಡಿ, ದುಡ್ಡು ಅರೇಂಜ್ ಆಗಿದೆ, ಆದಷ್ಟು ಬೇಗ ನಾವು ಅದನ್ನು ಅಲ್ಲಿಂದ ಶಿಫ್ಟ್ ಮಾಡಬೇಕು. ಇಲ್ಲ ಅಂದರೆ ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರ್ದಿರೋ ಥರ ಆಗುತ್ತೆ. ಅಕ್ಕ ಮಾತಾಡಿ. ಇದೆಲ್ಲ ಅಲ್ಲ ಆದ್ಯ. ಹೌದು, ಈ ಹಿಂದೆ ಸಾಕಷ್ಟು ಬಾರಿ ನಾನು ಆ ಬಂಗ್ಲೆಗೆ ಹೋಗ್ತೀನಿ ಅಂತ ನನಗೆ ಹೇಳಿದ್ಲು. ನಾನೇ ಬೇಡ ಅಂತ ಅವಳನ್ನು ತಡೆದಿದ್ದೆ. ಈಗ ಅವಳೇ ಪ್ಲ್ಯಾನ್ ಮಾಡಿ ಅವ್ರ ಅಣ್ಣ ಅತ್ತಿಗೆನ ಅಲ್ಲಿಗೆ ಕಳಿಸಿದಾಳೆ. ಓ ಕರೆಕ್ಟ್, ಇದು ಆದ್ಯನ ಕೆಲಸನೇ. ನಿಮಗೆ ಹೇಗೆ ಗೊತ್ತು? ಅದೇ ಆ ಬಂಗ್ಲೆ ನೋಡ್ಕೊಳ್ಳೋದಕ್ಕೆ ಅದೇ ನಮ್ಮ ಕಿಟ್ಟಿ ಚಿನ್ನಿ ಇಲ್ವಾ, ಅವ್ರ ನಂಬರ್ ಕೇಳಿದ್ಲು. ನೀವು ಕೊಟ್ರ? ಹಾಂ, ನಂಬರ್ ತಗೊಂಡು ಏನು ಮಾಡ್ತಾಳೆ ಅಂತ ಕೊಟ್ಟೆ. ಈಗ ಅರ್ಥ ಆಗ್ತಾ ಇದೆ ಯಾಕೆ ಫೋನ್ ನಂಬರ್ ತಗೊಂಡ್ಲು ಅಂತ. ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಸೋಕ್ಕೆ ಅನ್ಸುತ್ತೆ. ಎಲ್ಲಾದರೂ ಕಡಲೆಕಾಯಿ ಮಾಡಕ್ಕೆ ಹೋಗೋ ದಂಡ ಪಿಂಡ. ಅವಳು ಕೇಳಿದ್ಲಂತೆ, ಇವನು ಕೊಟ್ಬಿಟ್ಟಂತೆ.
ಆ ಹಾಳಾದ ಗೇಮ್ ಆಡಿ ಆಡಿ ನಿಮ್ಮ ಬುದ್ಧಿ ಎಲ್ಲ ತುಕ್ಕಿ ಹಿಡಿದು ಹೋಗಿದೆ ಇನ್ನೊಂದಸಲ ಗೇಮ್ ಆಡಿದ್ದೇನಾದರೂ ನೋಡಬೇಕು ನಾನು ಆಡೋದಕ್ಕೆ ಬೆರಳು ಇಲ್ಲದಿರೋ ಕತ್ತರಿಸಿ ಬಿಸಾಕ್ತೀನಿ ಸಾರಿ ತಂದ್ರೆ ಮಮತಾ ಪೊದ್ದು ಯಪ್ಪಗೆ ಸ್ವಲ್ಪ ಬುದ್ಧಿ ಹೇಳು ನಾವು ಆಗಿರೋ ತಪ್ಪನ್ನೆಲ್ಲ ಒಂದು ಕಡೆಯಿಂದ ಸರಿ ಮಾಡ್ಕೊಂಡು ಬರ್ತಾ ಇದ್ರೆ ಜೀವನ ಹೋಗಿ ಎಲ್ಲ ಹಾಳು ಮಾಡ್ಕೊಂಡು ಬರ್ತಾ ಇದ್ದಾನೆ ಮಾಡೋದೆಲ್ಲ ಮಾಡ್ಬಿಟ್ಟು ನಾಚಿಕೆ ಇಲ್ಲದೆ ಬಂದು ನಿಂತ್ಕೊಂಡು ಸಾರಿ ಹೇಳ್ತಿರೋದು ಆಭಿ ಇಷ್ಟಪಟ್ಟೆ ಶ್ರಾವಣಿನ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅನ್ಸುತ್ತೆ ಅವರಿಬ್ಬರು ಅಲ್ಲಿ ರೀಚ್ ಆಗಿಬಿಟ್ಟಿದ್ರೆ ಏನು ಮಾಡೋದು ಪ್ರಭಾಕರ್ನ ಅಲ್ಲಿಂದ ಶಿಫ್ಟ್ ಮಾಡಿಸ್ಬಿಡೋಣ